ಈಗ ಅಣ್ಣಪ್ಪನ ಬೆಟ್ಟಕ್ಕೆ ಹೋಗಿ, ಅಣ್ಣಪ್ಪನ ಬೆಟ್ಟದಲ್ಲಿ ಹೋಗಿ ಅಣ್ಣಪ್ಪನ ಆ ಗುಡಿ ಏನಿದೆ ಅದರ ಎದುರುಗಡೆ ನಿಂತು ಹೇಳಿದ್ದಾನೆ ಏನು ಅಂತ ಹೇಳಿದ್ರೆ, ಅಣ್ಣಪ್ಪ ಮಂಜುನಾಥ ಪವರ್ ಟಿವಿಯ ಜೊತೆಗೆ ಇದ್ದಾನೆ ಅನ್ನುವಂಥ ವಿಚಾರದಲ್ಲಿ. ಸೊ ಈಗ ಅಣ್ಣಪ್ಪ ಮಂಜುನಾಥ ಪವರ್ ಟಿವಿಯ ಜೊತೆಗೆ ಯಾವ ರೀತಿಯಲ್ಲಿ ಇದ್ದಾನೆ ಅನ್ನುವಂಥದ್ದನ್ನು ತೋರಿಸಿದ್ದಾನೆ. ಏನ್ ಹೇಳ್ತೀರಾ, ನಿಮಗೂ ಆಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಅವ್ಯಾಚ್ಯ ಶಬ್ದದಲ್ಲಿ ಬೈದಂಥವನು, ಜರ್ನಲಿಸಂನ ಎಥಿಕ್ಸ್ ಗೊತ್ತಿಲ್ಲದಂಥ ಒಬ್ಬ ನೀಚ ಕೊಳಕು ಮನುಷ್ಯ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಎಂ ಡಿ ಅಂತೇಳಿ ಹೇಳ್ಕೊಳ್ತಾ ಇದ್ದ, ಅವನು ಎಂ ಡಿ ಅಲ್ಲ, ಲೀಗಲ್ ಅಡ್ವೈಸರ್ ಪವರ್ ಟಿವಿನ, ಈ ರೀತಿಯ ದಂಧೆ ಮಾಡಿಯೇ ಬದುಕ್ತಾ ಇದ್ದಿರುವಂಥದ್ದು. ಸೊ ಕೋರ್ಟಿಂದ ಒಂದು ಆದೇಶ ಕೂಡ ಬಂದಿದೆ ತಾತ್ಕಾಲಿಕ, ಮೋಸ್ಟ್ಲಿ ನೆಕ್ಸ್ಟ್ ಮಂತ್ 8 ತಾರೀಕಿನವರೆಗೆ ಪ್ಲೇ ಮಾಡಲಿಕ್ಕೆ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಪವರ್ ಟಿವಿ ತಡೆಯಾಜ್ಞೆ ಕೂಡ ಬಂದಿದೆ. ಏನ್ ಹೇಳ್ತೀರಾ ಇದರ ಬಗ್ಗೆ ಅಂತೀವಿ? ಅಜಯ್, ಅವನಿಗೂ ನನಗೂ ತುಂಬಾ ವ್ಯತ್ಯಾಸ ಉಂಟು. ಅವನಾಗೆ ಮುಟ್ಟಾಳ್ರಲ್ಲ ನಾವು. ಅವನನ್ನು ಯಾವ ಎಂ ಡಿ ಅಂತ ನಾನು ತಗೊಳ್ಳಿಲ್ಲ, ಯಾಕಂದ್ರೆ ನಾನೇ ಅಸಲ ಪವರ್ ಅನ್ನು ಪುವರ್ ಟಿವಿ ಅಂತ ನಾಮಕರಣ ಮಾಡಿದ್ದು, ಅದು ಅಲ್ಲೇ ಮುಟ್ಟಿತು. ವಿಪರ್ಯಾಸ ಅಂದ್ರೆ ಅಣ್ಣಪ್ಪ ಮಂಜುನಾಥ ಇವನಿಗೆ ಮಾತ್ರ ಅಲ್ಲ, ನಾನು ಶಿವನ ಆರಾಧಕಳು ಕದ್ರಿ ಮತ್ತು ಅಣ್ಣಪ್ಪ ಮಂಜುನಾಥ ಅಲ್ಲಿ ಇರುವವರು, ಧರ್ಮಸ್ಥಳದ ಅಣ್ಣಪ್ಪ ಮಂಜುನಾಥ ಅವನನ್ನು ನೋಡ್ಕೊಳ್ತಾನಂತ ಹೇಳಿದಾನೆ. ಮತ್ತೆ ಕಾರ್ಕಳದ ಕುಕ್ಕುಂದೂರು ಗ್ರಾಮದಲ್ಲಿ ಅವನು ಹೇಳಿದ ಮಾತುಗಳನ್ನು ಪುನಃ ಪುನಃ ನನಗೆ ಹೇಳಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ನಾನು ಅವನು ಹೇಳಿದ ದಿನದಿಂದಲೇ ಆ ಕುಕ್ಕುಂದೂರು ಗ್ರಾಮದಲ್ಲಿ ಕಲ್ ಕೂಡ ಕಲ್ಲುರುಟಿಯ ಸತ್ಯ ಇರುವುದಾದ್ರೆ ಅವರು ನೋಡಿಕೊಳ್ತಾರೆ ಅಂತ ಸಂಕ್ರಾಂತಿ ದಿವಸ ನಾನು ಕೈ ಮುಗಿದು ಬಂದಿದ್ದೇನೆ. ಹಾಗಾದ್ರೆ ಉತ್ತರ ಅವರು ಕೊಡ್ತಾರೆ ಅಂತ ನನಗೂ ನಂಬಿಕೆ ಇತ್ತು. ಯಾವತ್ತೂ ಒಂದೇ ತರದ ಇರುವುದಿಲ್ಲ, ಸ್ವಲ್ಪ ಸಮಯ ತಾಗ್ತದೆ ಕೆಲವರಿಗೆ. ಹಾಗೆ ನೋಡಿದ್ರೆ ವೀಟು ಅಂತ ಒಬ್ಬ ಇದ್ದ, ನಾನು ಅವನ ಬಗ್ಗೆ ಎಲ್ಲರೂ ನನಗೆ ಹೇಳ್ತು, ಮೂರು ವಿಡಿಯೋಗಳನ್ನು ಚಪ್ಪಲಿ ಇಡಿಸಿ ಮಾಡಿದ್ದ, ನಾನು ಅದರಲ್ಲಿ ತಲೆ ಕೆಡಿಸಿಕೊಳ್ಳಿಲ್ಲ, ಯಾಕೆಂದ್ರೆ ಹೋರಾಟದಲ್ಲಿ ಎಲ್ಲವನ್ನು ನಾವು ಎದುರಿಸಬೇಕು. ಹಾಗೆ ಅಲ್ಲಿ ಸಹ ನಾನು ಕದ್ರಿ ಮಂಜುನಾಥ ಮತ್ತು ಅಣ್ಣಪ್ಪ ಸಾನ್ನಿಧ್ಯದಲ್ಲೇ ಇಟ್ಟದ್ದು, ಮರಳುದುಮ್ಮಾವತಿಗೆ ಇಟ್ಟದ್ದು, ಅವನಿಗೂ ಗೋಚರ ಆಯ್ತು. ನಾನು ಅವನನ್ನು ಎಲ್ಲಿಯೂ ನಾನು ವಿಪರ್ಯಾಸ ಮಾಡ್ಲಿಲ್ಲ, ಯಾಕೆಂದ್ರೆ ಕರೆ ಮಾಡಿ ನನ್ಗೆ ಸಾರಿ ಹೇಳಿದ, ವಿಡಿಯೋ ಮಾಡಿ ಕಳಿಸಿದ, ನಾನು ಎಲ್ಲಿ ವೈರಲ್ ಮಾಡಲಿಲ್ಲ. ಚಪ್ಪಲ್ ಇಟ್ಕೊಂಡು ಹುಡುಗಿ ಸಮೇತ ಪುನಃ ವಿಡಿಯೋ ಮಾಡಿ ಸಾರಿ ಕೇಳಿದ್ದು, ನಾನೇ ಅಲ್ಲಿ ದೊಡ್ಡವಳಾಗ್ಲಿಲ್ಲ. ಆದ್ರೆ ಇವನ ಕೇಸಲ್ಲಿ, ಈ ಮುಟ್ಟಾಳ ಪೂರ ಟಿವಿ ಕೇಸಲ್ಲಿ ತುಂಬಾ ಜನರು ನನ್ಗೆ ಹೇಳಿದ್ರು, ಪ್ರಸನ್ನಕ್ಕ ಏನು ಇಷ್ಟು ಮಾತಾಡುವಾಗ ಮಾತಾಡ್ತಾ ಇಲ್ಲ ಅಂತ. ಮಾತಾಡುವವರು ಒಮ್ಮೆ ಮಾತಾಡಿ ಕೆಲವು ವೇದಿಕೆಯಲ್ಲಿ ನಾನು ಹೇಳಿದ್ರು, ಕಾನೂನಾತ್ಮಕವಾಗೂ ಒಂದು ಕಡೆ ನಾನು ಹೋಗಿದ್ದೆ, ಹಾಗೆ ನನ್ನ ಕೇಸ್ ಕಾವೂರು ಸ್ಟೇಷನ್ ಅಲ್ಲಿ ಕೊಟ್ಟದ್ದು, ಕಮಿಷನ್ ರಿಂದ ಹೋಗಿ ಅಲ್ಲಿ ಈಗ ಉಡುಪಿವರೆಗೆ ಮುಟ್ಟಿ ಅಲ್ಲಿ ತಟಸ್ಥವಾಗಿತ್ತು ಅಕ್ಟೋಬರ್ ಅಲ್ಲಿ ಇದ್ದ ಕೇಸ್. ಈಗ ನಾನು ಪುನಃ ಅದನ್ನು ಎನ್ಕ್ವೈರಿ ಮಾಡಿ ಇಲ್ಲಿಂದ ಆರ್ ಟಿ ಐ ದಾಖಲೆ ಕಮಿಷನ್ ಆಫೀಸ್ ತೆಗೆದು ಅಲ್ಲಿವರೆಗೆ ಮುಟ್ಟಿದೆ, ಈಗ ರೀಓಪನ್ ಮಾಡ್ತಾರೆ. ಅವನು ನನ್ನ ಮುಂದೆ ಬರ್ಲೇಬೇಕು ಇನ್ನೊಂದು ಕೇಸಿಗೆ. ನಾನು ಅವನ ಟಿವಿ ಮಾಧ್ಯಮ ಅಂತ ಮೊದ್ಲು ಅದನ್ನು ತಲೆಗೆ ಇಟ್ಕೊಳ್ಳಿಲ್ಲ. ಇಂಥ ಕೊಚ್ಚೆಗಳು ತುಂಬಾ ಜನ ಮಾತಾಡ್ತಾರೆ. ಆ ಮಾಧ್ಯಮಕ್ಕೂ ಬೇರೆ ಮಾಧ್ಯಮಕ್ಕೂ ಇವನ ಮಾಧ್ಯಮಕ್ಕೂ ವ್ಯತ್ಯಾಸ ಉಂಟು. ಎಷ್ಟೋ ಪ್ರಶ್ನೆಗಳನ್ನು ಬಾಯಿಗೆ ಬಂದದ್ದು ತೇಜೋದೆ ಮಾಡಿದ, ಪ್ರಸನ್ನಾಕ್ಷಿ ಕಾಮಾಟಿಪುರದ ಕಾಮಾಕ್ಷಿ ಅಂತ. ಕಾಮಾಟಿಪುರದ ಕಾಮಾಕ್ಷಿ ಅಲ್ಲ, ಕಂಚಿ ಕಾಮಾಕ್ಷಿ ಇದ್ದಾಳಲ್ಲ, ಕಂಚಿ ಕಾಮಾಕ್ಷಿ ಇದ್ದಾಳೆ. ಒಂದ್ ದಿವಸ ಕಣ್ಣು ಬಿಡ್ತಾರೆ ದೇವರು, ನಾವು ಆ ದೇವರಿಗಿಂತ ದೊಡ್ಡವರಲ್ಲ. ಮತ್ತೆ ಅವನಿಗೆ ಸಿಕ್ಕಿದ ಕೂಡಲೇ ನಾವು ಅವನಿಗೆ ಬೈದು ನಮ್ಮ ತೀಟೆ ತೀರಿಸಿಕೊಳ್ಳುವುದಕ್ಕಿಂತ ಜನರಿಗೆ ಗೊತ್ತಾಗ್ತದೆ, ಯಾಕೆಂದ್ರೆ ಇವನು ಬಾಕಿಯವರಿಗೆ ಫ್ರಾಡ್ ಫ್ರಾಡ್ ಅಂತ ಹೇಳ್ತಿದ್ದವ. ಇವ ಪ್ರತಿ ಒಂದಲ್ಲೂ ನನ್ನ ಸ್ಯಾಟಲೈಟ್ ಚಾನಲ್, ನನ್ನ ಡಾಕ್ಯುಮೆಂಟ್ ಅಂತ ಹೇಳ್ತಿದ್ದಲ್ಲ. ಇವನು ಮಹೇಶ್ ಅಣ್ಣನಿಗೆ ಸೊಮ್ಮೆ ಹೇಳಿದ, ನಿಮ್ದು 100 ಡಾಕ್ಯುಮೆಂಟ್ ನಾನು ತರ್ತೇನೆ, 1 ಡಾಕ್ಯುಮೆಂಟ್ ಮಹೇಶ್ ಶೆಟ್ಟಿ ನಿಂತ ಅಂತ ಹೇಳ್ತಿದ್ದ. ಈಗ ನಾನು ಹೇಳ್ಬೇಕು ಅಜಯ್, ಇವನು ಒಂದು ಸ್ಯಾಟಲೈಟ್ ಚಾನೆಲ್ ಮಾಡುವವನಿಗೆ ಇವನ 1 ಡಾಕ್ಯುಮೆಂಟ್, ಇವನಿಗೆ ಲೈಸೆನ್ಸ್ ಇರುವ ಯೋಗ್ಯತೆ ಇಲ್ಲದವನು, ಇವನಿಗೆ ಯಾವ ಸ್ಯಾಟಲೈಟ್ ಚಾನೆಲ್ ನಾವು? ಇದು ಜನರಿಗೆ ಅರ್ಥ ಆಗ್ಬೇಕು. ಇಷ್ಟೆಲ್ಲ ಮಾತಾಡಿದು ಇವನು ಫ್ರಾಡ್ ಆಗಿ ಮಾತಾಡಿದು, ಅಮೆರಿಕದಿಂದ ದಾಖಲೆ ತರದು ಏನೇನು ಮಾಡ್ತಿದ್ದ. ಆ ದಾಖಲೆಯನ್ನು ನಾನು ಸಹ ತೆಗ್ದಿದ್ದೇನೆ, ಮತ್ತೆ ಆ ದಾಖಲೆ, ಇವನ ಕೊಟ್ಟ ದಾಖಲೆ ಎಲ್ಲ ಫ್ರಾಡ್ ದಾಖಲೆಗಳು, ಜನರಿಗೆ ಅರ್ಥ ಆಗಿದೆ. ಹಾಗಾಗಿ ಇವನು ಇವನ ದಾಖಲೆಯನ್ನೇ ಇವನಿಗೆ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದ ಇವನು, ಇವನಿಗೆ ಯಾವ ದಾಖಲೆ ಸರಿ ತೋರಿಸ್ತಾನೆ? ಮಹೇಶ್ ಅಣ್ಣನ ಹತ್ರ ಹೇಳ್ತಿದ್ದ, ಒಂದು ಪೆಗ್ ಹಾಕಿ ನನ್ನ ಸೆಟ್ಟೆಡ್ ಚಾನಲ್ ನೋಡಿ ಅಂತ. ಈಗ ಅವನಿಗೆ ಬಂತು ಅಜಯ್, ನಾನು ಈಗ ಹೇಳ್ಬೋದು, ಒಂದು ಪೆಗ್ ಹಾಕಿ ನೀನು ಕಾಂಪ ರಾಂಪ ಅಂತ ಹೇಳ್ತಿದ್ದೆ ಅಲ್ಲ, ಒಮ್ಮೆ ರಾಮ್ ಪೇಜ್ ಯೂಟ್ಯೂಬ್ ನೋಡು, ನಿನ್ನ ಪರಿಸ್ಥಿತಿ ಹಾಗೆ. ಇನ್ನು ನೀನು ಸೆಟ್ಟಲೈಟ್ ಚಾನಲ್ ಅಲ್ಲಿ ಕೂತು ಮಾತಾಡ್ಲಿಕ್ಕೆ ಆಗುದಿಲ್ಲ, ನಿನ್ನ ಹಾಗೆ ಫೇಕ್ ಕೆಲವು ಉಂಟು, YM ಅಡ್ಮಿನಿ ಅಂತ ಆ ಚಾನಲ್ ಅಲ್ಲಿ ನೀನ್ ಡಿಸ್ಕಷನ್ ಮಾಡ್ಬೇಕು. ಒಂದು ವಿಪರ್ಯಾಸ ಅಂದ್ರೆ, ಇವತ್ತು ಅವನದೇ ಚಾನಲ್ ಅಲ್ಲಿ ಸೆಟ್ಟಲೈಟ್ ಚಾನಲ್ ಬ್ರೇಕಿಂಗ್ ನ್ಯೂಸ್ ಬಂದದ್ದು, ಹೈಕೋರ್ಟ್ ಇಂದ
ಹೈಕೋರ್ಟಿಂದ ಅಂತ ಅವನಿಗೆ ಸರಿಯಾಗಿ ಆರ್ಡರ್ ಬಂದಿದೆ ಅಂತೆ ನಿನ್ನ ಮುಚ್ಚಲಿಕ್ಕೆ. ಹೈಕೋರ್ಟ್ ಆದೇಶದ ಮೇರೆಗೆ ಪುವರ್ ಟಿವಿ ಪ್ರಸಾರ ತಾತ್ಕಾಲಿಕ ಸ್ಥಗಿತ ಅಂತ, ಅವನ ಮಾಧ್ಯಮದಲ್ಲೇ ಅವನೇ ಸ್ಥಗಿತ ಅಂತ ಹಾಕುದಾದ್ರೆ ಇದಕ್ಕಿಂತ ದೊಡ್ಡದು ಬೇಕಾಜೆ? ಇವನು ಆ ಸಲ ನಮ್ಮ ಹತ್ರ ಸರ್ ಹೇಳ್ತಿದ್ದ, ಡಾಕ್ಯುಮೆಂಟ್ ಇಟ್ಕೊಂಡು ನೀವು ಹೈಕೋರ್ಟಿಗೆ ಹೋಗಿ ಮಹೇಶ್ ಅಣ್ಣ ಅಂತ ಹೇಳ್ತಿದ್ದ. ಈಗ ಹೈಕೋರ್ಟಿನಲ್ಲೇ ಇವನ ಈ ಒಂದು ಮೀಡಿಯಾ ಚಾನೆಲ್ ನಿಲ್ಲಿಸಿದ್ದಾರೆ. ಈಗ ಹೈಕೋರ್ಟಿಗೆ ಇವನು ಗೌರವ ಕೊಡಬೇಕಲ್ಲ. ಇನ್ನು 8 ತಾರೀಕಿನ ನಂತರ ಯಾರ್ದಾದ್ರೂ ಬೂಟ್ ನಕ್ಕಿಕೊಂಡು ರಾಜಕೀಯ ಪಕ್ಷಗಳನ್ನು ಹಿಡ್ಕೊಂಡು ಇವ ಪುನೊಮ್ಮೆ ರಿಓಪನ್ ಮಾಡಿಸ್ಲಿಕ್ಕೆ ಹೋಗುವ ಅದು ಬೇರೆ ವಿಷಯ, ಆದ್ರೆ ಕಾನೂನಿಗೆ ಬಿಟ್ಟದು. ಆದ್ರೆ ಇವನು ದೊಡ್ಡ ದೊಡ್ಡ ಬೊಗಳೆ ಬಿಡುವವನ ಮಾಧ್ಯಮ, ಇದೇ ಹೈಕೋರ್ಟ್ ಇಂದ ಇದೇ ಕಾನೂನಾತ್ಮಕವಾಗಿ ಒಂದು ಸ್ಯಾಟಲೈಟ್ ಚಾನೆಲ್ ಮುಚ್ಚಿದ್ದು ಹೇಳುವಾಗ, ಯೂಟ್ಯೂಬ್ ಬಿಡಿ, ಒಂದು ಫೇಸ್ಬುಕ್ ಅಲ್ಲಿ ಕೆಲವರು ವಿಡಿಯೋ ಮಾಡ್ತಾರೆ, ಅದಕ್ಕಿಂತ ಕಡೆ ಇವ ದಾಖಲೆ ಇಟ್ಟು ಮಾತಾಡುದು ಅಲ್ಲ ಅಂತ ಜನರಿಗೆ ಈಗ ಕ್ಲಿಯರ್ ಆಗಿದೆ. ಬಾಯಿಗೆ ಬಂದದ್ದು ಹೇಳಿದಾನೆ, ಕ್ಲಿಯರ್ ಆಗಿದೆ, ಅವನಿಗೆ ಉತ್ತರ ಸಿಕ್ಕಿದೆ. ಆ ಮುಠಾಳನ ಹತ್ರ ನಾವು ಮಾತಾಡ್ಲಿಕ್ಕೆ ಇಲ್ಲ. ಆದ್ರೆ ನಮ್ಮ ಮಂಗಳೂರಿನ ಒಬ್ರು ವಜ್ರದೇವಿ ಸ್ವಾಮೀಜಿ ಹತ್ರ ಒಂದು ನನ್ನ ಪ್ರಶ್ನೆ ಕೇಳಲೇಬೇಕು. ಇವರದು ಆಶೀರ್ವಾದದಿಂದ ದೊಡ್ಡ ಚಾನೆಲ್ ನಡೆಸ್ತಿದ್ದಾನೆ, ಈ ಬಂದದನ್ನೊಂದು ಓಪನ್ ಮಾಡ್ಲಿಕ್ಕೆ. ಈಗ ಅವರ ಬಗ್ಗೆ ನಾನು ಮಾತಾಡುವಾಗ ಮಾಧ್ಯಮದಲ್ಲಿ ಕೂತು ಅವರನ್ನು ಪರ ಕುತ್ಕೊಳಿಸಿ ಸ್ವಾಮೀಜಿ ಬಗ್ಗೆ ದೊಡ್ಡ ದೊಡ್ಡ ಮಾತಾಡ್ತಿದ್ದ. ಈಗ ವಜ್ರದೇವಿ ಸ್ವಾಮೀಜಿ ಸಹ ಅವನ ಬಗ್ಗೆ ಒಂದು ಅವ್ರು ಹೇಳ್ತಿದ್ರು, ಗೌರವಾನ್ವಿತ ವ್ಯಕ್ತಿಯವ ಅಂತ. ಆ ಸಲ ಕಾರ್ಯಕ್ರಮಕ್ಕೆ ಕರೆಯುವಾಗ ನಾನು ಬರ್ತೇನೆ ಅಂತ ಹೇಳಿ ಇವನನ್ನು ಬರಿಸ್ಲಿಲ್ಲ. ಈಗ ಬ್ಯಾಂಗ್ಳೂರಲ್ಲಿ ಇದ್ದೇನೆ, ನನಗೂ ಒಮ್ಮೆ ಹೋಗ್ಬೇಕಂತ ಉಂಟು, ಮುಚ್ಚಿದ ಒಂದು ಪುವರ್ ಟಿವಿ ಆಫೀಸ್ ಅನ್ನು ನೋಡ್ಬೇಕು ಅಂತ. ನಾವು ಕರೆಯುವಾಗ ಯಾವುದಕ್ಕೂ ಮುಂದೆ ಬರ್ತಾ ಇರ್ಲಿಲ್ಲ, ಇನ್ನು ಬರ್ಬೇಕು. ವಜ್ರದೇವಿ ಸ್ವಾಮೀಜಿ ಹತ್ರ ಸಹ ನಾನು ಹೇಳ್ಬೇಕು, ನಿಮ್ಮ ಆಶೀರ್ವಾದದಿಂದ ಬೆಳೆದಿದ್ದಾನೆ, ಗೌರವಾನ್ವಿತ ವ್ಯಕ್ತಿ ಅಂತ ಹೇಳಿದವನು. ಇವನ ಫ್ರಾಡ್ ದಾಖಲೆ ಇಲ್ಲದೆ ಇವನು 2021ರಿಂದ ಸ್ಯಾಟಲೈಟ್ ಚಾನೆಲ್ ಮಾಡ್ತಾ ಇರುವವನು. ಇವನು ಯಾವ ದಾಖಲೆಯನ್ನು ಇವ ಸರಿ ತೋರಿಸಿರುವ? ಅಮೆರಿಕದು ದಾಖಲೆ ಬಿಡಿ, ಇಲ್ಲಿನ ದಾಖಲೆ ಇವನಿಗೆ ಏನು ಅಂತ ಗೊತ್ತಿಲ್ಲ. ಖಾಲಿ ಬೊಗಳೆ ಬಿಟ್ಟ ಕೂಡಲೇ ಎಲ್ಲರೂ ಮಾಧ್ಯಮ ಅಂತ ಆಗುದಿಲ್ಲಲ್ಲ. ಇವನ ಮುಟ್ಟಾಳತನ ಎಲ್ರಿಗೂ ಅರ್ಥ ಆಗಿದೆ. ಅವನೊಟ್ಟಿಗೆ ಚರ್ಚೆ ಮಾಡ್ಲಿಕ್ಕೂ ನನಗೆ ಇಷ್ಟ ಇಲ್ಲ, ಅವನ ಬಗ್ಗೆ ಮಾತಾಡ್ಲಿಕ್ಕೂ ಇಷ್ಟ ಇಲ್ಲ. ಆದ್ರೆ ನನಗೆ ವಿಶ್ವಾಸ, ನಾನು ಮೊದ್ಲಿಂದ ಹೇಳ್ತಾ ಇದ್ದೇನೆ, ಮಂಜುನಾಥ ಅಣ್ಣಪ್ಪ ಇವನೋಗಿ ಅಣ್ಣಪ್ಪ ಬೆಟ್ಟದ ಮೇಲೆ ನಿಂತು ವಿಡಿಯೋ ಮಾಡಿದಾನೆ ದೊಡ್ಡ ಜನರಾಗಿ, ಇದುವರೆಗೂ ಯಾರು ಹೋಗ್ಲಿಲ್ಲ. ಮತ್ತೆ ನಾನು ಶಿವನ ಆರಾಧಕಳು, ಶಿವನ ಭಕ್ತಿ ಹೌದು, ಆದ್ರೆ ನಾನು ಯಾವುದು ಶಿವಗಣ ಅಂತ ಹೇಳ್ಕೊಳ್ಳುದಿಲ್ಲ ಅಜಿ. ಇವರೆರಡು ಶಿವಗಣಗಳು ವೀರೇಂದ್ರ ಹೆಗ್ಡೆದು. ಒಂದು ಶಿವಗಣ ಸಂಶೋಧನೆ ಮಾಡಿ ಮಾಡಿ ಎಲ್ಲಿ ಹೋಯ್ತಂತಲೇ ಗೊತ್ತಿಲ್ಲ ಸಂಶೋಧನೆ ಮಾಡುವವ. ಇನ್ನೊಂದು ಕ್ಷಮಿಸು ಸೌಜನ್ಯ, ಇವನನ್ನು ಖಂಡಿತ ಕ್ಷಮಿಸು ಸೌಜನ್ಯ ಬಿಡು. ಯಾರು ಜನರು ಇವನನ್ನು ಕ್ಷಮಿಸ್ಲಿಕ್ಕಿಲ್ಲ. ಮಾಧ್ಯಮ ಅಂತ ಮಾಧ್ಯಮದ ಒಂದು ಧರ್ಮ ಅಂತ ಉಂಟು, ಅದನ್ನು ಉಳಿಸಿದವ ಇವನನ್ನು ಮಾಧ್ಯಮ ಅಂತ ಯಾರು ಹೇಳ್ತಾರೆ? ಆ ಪವರ್ ಅಲ್ಲ, ನಾನು ಮೊದ್ಲೇ ಅದು ಪುವರ್ ಅಂತ ಹೇಳಿದ್ದೇನೆ. ಆ ಮಟ್ಟಕ್ಕೆ ಬಂತು ಇವನದ್ದು. ಇವನು ನಮ್ಗೆ ಹೇಳ್ತಿದ್ದ, ಕೇಸಿಗೆ ಹೋಗಿ, ಅಪೀಲಿಗೆ ಹೋಗಿ, ಹೈಕೋರ್ಟಿಗೆ ಹೋಗಿ ಸಭೆ ಮಾಡುದಲ್ಲ, ನಾನು ಭಿಕ್ಷೆ ಬೇಡಿ ಹಣ ಕೊಡ್ತೇನೆ ಅಂತ. ಈಗ ನಾನು ಕೇಳ್ಬೇಕಾಗ್ತದೆ, ನಿಮ್ಗೆ ಸ್ಯಾಟಲೈಟ್ ಚಾನೆಲ್ ಈಗ ಹೈಕೋರ್ಟ್ ವರೆಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಹಣ ಇಲ್ಲದ್ರೆ ನಾವು ಸ್ವಲ್ಪ ಭಿಕ್ಷೆ ಬೇಡಿ ಕೊಡ್ತೇವೆ, ಹೋಗಿ ಸ್ವಲ್ಪ ನೋಡು, ನಿನ್ನ ದಾಖಲೆ ಆದ್ರೂ ಮಾಡು, ನೀನು ಮತ್ತೆ ಕೂತ್ಕೋ ಅದರಲ್ಲಿ ಮಾಧ್ಯಮದಲ್ಲಿ. ಕನಿಷ್ಠ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡುವವರು ಕಾರ್ಪೊರೇಷನ್ ಅಲ್ಲಿ ಲೈಸೆನ್ಸ್ ತೆಗೆದು ಮಾಡ್ತಾರೆ. ನೀನೊಬ್ಬ ದೊಡ್ಡ ಬಿಲ್ಡಪ್ ಕೊಡುವವ, ಸ್ಯಾಟಲೈಟ್ ಚಾನೆಲ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಅಂತ ಮಾತಾಡುವವ, ನಿನ್ನದೊಂದು ಲೈಸೆನ್ಸ್ ಮಾಡುವ ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ನಿನಗೆ ಗೊತ್ತಿಲ್ಲದ, ನೀನು ಅಮೇರಿಕ ಬಿಡು ಜುಜು, ಫಸ್ಟ್ ನಿನ್ನ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳು. ನೀನು ಯಾರ್ಯಾರಿಗೆ ಏನೇನು ಮಾತಾಡಿದ ಕೂಡಲೇ ದೊಡ್ಡ ಜನ ಆಗುದಿಲ್ಲ. ಮತ್ತೆ ನಿನ್ನೊಟ್ಟಿಗೆ ನನಗೆ ಚರ್ಚೆ ಮಾಡ್ಲಿಕ್ಕೂ ಇಷ್ಟ ಅಲ್ಲ. ನಾನು ಕಾಮಾಕ್ಷಿ ಅಂತ ಒಪ್ಪಿಕೊಳ್ತೇನೆ, ನೀನ್ ಹೇಳಿದ ಕಾಮಾಕ್ಷಿ ಅಲ್ಲ, ಕಂಚಿ ಕಾಮಾಕ್ಷಿ ಆಶೀರ್ವಾದ ನನಗೆ ಇದೆ. ಹಾಗಾಗಿ ನಿನ್ನ ಚಾನೆಲ್ ಅವಳೆ ಮುಚ್ಚಿಸಿದ್ಲು. ಮಂಜುನಾಥ ಮತ್ತು ಅಣ್ಣಪ್ಪನ ಶಕ್ತಿ ಉಂಟು, ಆ ಕಾರ್ಕಳದ ಕಲ್ ಕೂಡ ನಿನ್ನನ್ನು ಅಲ್ಲೇ ಮುಚ್ಚಿಸಿದೆ. ಯಾಕೆಂದ್ರೆ ನಾನು ಆ ಸಾನ್ನಿಧ್ಯದಲ್ಲಿ ಮಾತಾಡುವಾಗ ಕಲ್ಕುಡನಿಗೆ ನಾನು ಇಟ್ಟು ಬಂದವಳು, ಯಾವತ್ತೂ ನಾನು ಹೇಳಲಿಲ್ಲ ಇದುವರೆಗೆ, ಇವತ್ತು ಹೇಳಿದೆ ಅಜಯ್. ಮುಂದಿನ ಸಂಕ್ರಾಂತಿ ನಾನು ಕಲ್ಕುಡನ ಹತ್ರ ಹೋಗಿ ಪ್ರಾರ್ಥನೆ ಸಲ್ಲಿಸ್ತೇನೆ, ಕದ್ರಿ ಮಂಜುನಾಥನಿಗೂ ಅಣ್ಣಪ್ಪನಿಗೂ ಮರಳುದು ಮೌತಿಗೂ ಪ್ರಾರ್ಥನೆ ಸಲ್ಲಿಸ್ತೇನೆ ಇಷ್ಟು. ಯಾಕೆಂದ್ರೆ ತಾಯಿಯಾದವಳು ನಾನು ಇಷ್ಟೇ ಮಾಡಬಲ್ಲೆ. ತುಂಬಾ ಜನರಿಗೆ ಇದ್ದಿರ್ಬಹುದು, ಪ್ರಸನ್ನಕ್ಕ ಇಷ್ಟು ಹೇಳುವಾಗ ಸಹ ಯಾಕೆ ಮಾತಾಡ್ತಾ ಇಲ್ಲ, ಯಾಕ್ಲೇ ಕಂಪ್ಲೇಂಟ್ ಕೊಡ್ತಾರೆ, ಕೆಲವರು ಕ್ವಶನ್ ಕೇಳಿದ್ರು ಇವರು ಯಾಕೆ ಒಪ್ಪುತ್ತಾ ಇದ್ದಾರೆ ಅಂತ. ಇಲ್ಲ, ಒಂದು ದಿವಸ ಅದು ಹೊರಗೆ ಬರ್ತದಂತ ಖಂಡಿತ ಗೊತ್ತು, ಅದಕ್ಕೆ ಶಿಕ್ಷೆ ಸಹ ಉಂಟು ಅಂತ ಖಂಡಿತ ಗೊತ್ತು. ಹಾಗಾಗಿ ನಾವು ಸೌಜನ್ಯ ಕೇಸಲ್ಲಿ ಎಲ್ಲ ಹೋರಾಟಗಾರರು ಇವರಾಗಿ ಆಮಿಷಕ್ಕೆ ಬಲಿಯಾಗಿ ಅಥವಾ ಎಲ್ಲೇ ಒಂದು ಎಕ್ಸ್ಪೋಸರಿಗೋಸ್ಕರ ಬಂದದಲ್ಲ. ಕೆಲವರು ಈಗ ಫೇಕ್ ಐಡಿಯಲ್ಲಿ ತೋರಿಸ್ತಾ ಇದ್ದಾರೆ, ಪ್ರಸನ್ನ ರವಿ ಕಾಣೆ ಆಗಿದ್ದಾಳೆ, ದೂರ ಮಾಡಿದ್ದಾರೆ, ಬರುದಿಲ್ವಾ ಇಲ್ವಾ ಅಂತ. ನಿಮ್ಮ ಹಾಗೆ ಮುಟ್ಟಾಳೆ ಅಲ್ಲ ನಾನು,
ನಾನು ಹೊಸತ್ತಲ್ಲ ಕೇಸಸ್ ನೋಡು, ನಾನು ಬ್ಯಾಂಗ್ಳೂರಲ್ಲಿ ಇದ್ದೇನೆ, ಕಾನೂನಾತ್ಮಕವಾಗಿ ಕೆಲವು ಕೇಸುಗಳಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಅಲ್ಲಿಗ ರಾಕೇಶ್ ಅಂದು ಒಂದು ಪುವರ್ಟಿ ವಿಕ್ಸ್ ಒಂದು ಬಂದಾಯ್ತು, ಇದು ನನಗೆ ಒಂದು ಖುಷಿ ತರುವ ಸಂದರ್ಭ. ಹಾಗಾಗಿ ನಾನು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ದೆ, ನಿಮ್ಮ ಕಡೆಯಿಂದ ಏನೆಲ್ಲ ಕಮೆಂಟ್ಗಳು ಬರ್ತಾ ಇದೆ ಅಂತ ಸ್ವಲ್ಪ ನೋಡ್ಬೇಕಂತ ನನಗೂ ಆಸೆ ಇತ್ತು. ಆದ್ರೆ ಇವತ್ತು ನಾನು ಬಂದದ್ದು, ನಮ್ಮವರು ತುಂಬಾ ಜನ ಕೇಳ್ತಾ ಇದ್ರು, ಮತ್ತೆ ನಮ್ಮ ಕೆಲವು ಹೋರಾಟಗಾರರ ಮಹಿಳೆಯರಿಗೆ ತೇಜೋದೆ ಮಾಡ್ತಾ ಇದ್ರು, ಪ್ರಸನ್ನ ರವಿಯನ್ನು ಸೈಡ್ ಲೈನ್ ಮಾಡಿ ನೀವು ಬಂದಿದ್ದೀರಂತ. ಇಲ್ಲಿ ಸೈಡ್ ಲೈನ್ ಮಾಡ್ಲಿಕ್ಕೆ ಸೌಜನ್ಯ ಹೋರಾಟ ಒಂದು ಕಾಂಪಿಟೇಷನ್ ಅಲ್ಲ. ಎಲ್ರು ಮನಪೂರ್ತಿಯಾಗಿ ಹೃದಯಪೂರ್ತಿಯಾಗಿ ಹಣ ಇಲ್ಲದಿದ್ರು, ಉದಾಹರಣೆಗೆ ವಿಜಯನಾರಾವಿಗೆ ಬಾಯಿ ಬಂದು ಕಮೆಂಟ್ ಆಗ್ತಾ ಇದ್ರು ಅಲ್ಲಿ ಎಲ್ಲೂರಲ್ಲಿ ಎಸ್ ಪಿ ಕಡೆ ಹೋಗುವಾಗ, ವಿಜಯನಾರಾವಿ ಇದ್ರು ಪ್ರಸನ್ನ ರವಿಯನ್ನು ಸೈಡ್ ಲೈನ್ ಮಾಡಿ ಬಂದದ್ದು ಅಂತ. ಸೈಡ್ ಲೈನ್ ಮಾಡ್ಲಿಕ್ಕಿದೇನು, ನಾವೇನು ಸ್ಪೋರ್ಟ್ಸ್ ಇರ್ಲಿಲ್ಲ, ಕಾಂಪಿಟೇಷನ್ ಇರ್ಲಿಲ್ಲ. ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೇನೆ, ಆ ಟೈಮಿಗೆ ನಾನು ಇರ್ಲಿಲ್ಲ. ಇನ್ನೂ ನಾನು ಕಾದದ್ದು ಯಾಕೆಂದ್ರೆ ನನಗೂ ಕೆಲವು ಕೆಲಸಗಳಾಗ್ಬೇಕಿತ್ತು. ಈಗ ಮಾಧ್ಯಮದ ಮುಂದೆ ಬರುವಾಗ ನನ್ಗೇನೋ ಖುಷಿ ತನ್ನಿಸ್ತು. ಯಾವ ರಾಮ್ ತೇಜ್ ಅನ್ನು ಕಾಂಪ 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 ಅಂತ ಬೇಡಿತಿದ್ದಾನೆ, ಆ ಕಾಂಪನ ಚಾನೆಲ್ ಅನ್ನು ಇವತ್ತು ಒಂದು ಪೆಕ್ಕಾಗಿ ಕೂತವ ನೋಡಬೇಕು ನನ್ನ ಮಾತನ್ನು. ಮತ್ತೆ ಅವನಿಗೆ ಮತ್ತೆ ಯಾರನ್ನು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಜಯ್. ಅದು ಅಂತ ಥರ್ಡ್ ರೇಟೆಡ್ ಕುಚ್ಚೆ ಪುವರ್ ಟಿವಿ, ಅದನ್ನೊಂದು ವಾಹಿನಿ ಅಂತ ಹೇಳಿಕ್ ಇಷ್ಟ ಇಲ್ಲ. ಮತ್ತೆ ಚಂದನ್ ಶರ್ಮನಿಗೆ ನಾನು ಇನ್ನೊಮ್ಮೆ ಹ್ಯಾಟ್ಸ್ ಆಫ್ ಮಾಡ್ಬೇಕು, ಆ ಸಲ ಬಿಟ್ಟು ಹೋಗಿದ್ದ ಚಂದನ್ ಶರ್ಮ. ಯಾಕೆಂದ್ರೆ ಚಂದನ್ ಶರ್ಮನು ನನ್ನ ಹತ್ರ ಹೇಳಿದ, ನನಗೂ ಒಂದು ಹೆಣ್ಣು ಮಗಳು ಉಂಟು ಅಮ್ಮ ಅಂತ. ನನಗೂ ಒಂದು ಹೆಣ್ಣು ಮಗಳು ಉಂಟು, ನಾನು ಇದನ್ನು ಬಿಟ್ಟು ಹೋಗ್ತಿದ್ದೇನೆ, 2-3 ತಿಂಗಳು ಸಂಬಳವನ್ನು ನಾನು ಬಿಟ್ಟು ಹೋಗ್ತೇನೆ ಅಂತ ಹೇಳುವ ಚಂದನ್ ಶರ್ಮ ಒಳ್ಳೇದಾಗ್ತಾನೆ. ಯಾಕೆಂದ್ರೆ ಇವತ್ತು ಅಲ್ಲಿ ಇರ್ತಿದ್ರೆ ಎಲ್ರೂ ಮರ್ಯಾದೆ ಹೋಗ್ತಾ ಉಂಟು. ನಾನು ಅಲ್ಲಿಯ ಕೆಲ ಹುಡುಗಿಯರಿಗೂ ನಾನು ಹ್ಯಾಂಕರಿಂಗ್ ನವರಿಗೆ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಆ ಒಂದು ಮುಚ್ಚಿ ಹೋದ್ರು ನೀವು ಬೇರೆ ಎಲ್ಲಿಯಾದ್ರೂ ಕೆಲಸ ಮಾಡ್ಕೊಳ್ಳಿ. ನಾಳೆ ನನಗೆ ಹೇಳುವ ಹಾಗೆ ಮುಂಬೈಯಲ್ಲಿ 2011 ಗ್ರ್ಯಾಂಡ್ ರೋಡ್ ಅಲ್ಲಿ ಸಪ್ಲೈ ಮಾಡುದು ಅಂತ ಹೇಳುವ ಈತ ನಾಳೆ ನಿಮ್ಮನ್ನು ಯಾವುದು ಮಾಡ್ಲಿಕ್ಕೆ ಹೇಸ್ಲಿಕ್ಕಿಲ್ಲ, ಚಪ್ಪಲೇಟು ತಿಂದವ. ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಿ. ಅವನಾಗೆ ನನ್ಗೆ ನಿಮ್ಗೆ ಏನು ಹೇಳ್ಲಿಕ್ಕೆ ಆಗುದಿಲ್ಲ, ಯಾಕೆ ನಾನು ಒಂದು ತಾಯಿ, ನಿಮ್ಗೆ ನಾನು ಬುದ್ಧಿ ಹೇಳ್ಬೋದು, ಇನ್ನು ಅದಕ್ಕಿಂತ ಜಾಸ್ತಿ ಹೇಳ್ಲಿಕ್ಕೆ ಆಗುದಿಲ್ಲ. ಆ ಮುಟ್ಟಾಳನ ಕಚೇರಿಯಿಂದ ಬಿಟ್ಟು ಆದಷ್ಟು ಒಳ್ಳೊಳ್ಳೆ ಮಾಧ್ಯಮಗಳುಂಟು, ಅದಕ್ಕೆ ಹೋಗಿ ಸೇರ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೆ.